ಮೈಸೂರಿನಲ್ಲಿ ಈಗ ದಸರೆಯ ಸಂಭ್ರಮ ಮನೆ ಮಾಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಂದಿ ಧ್ವಜ ಪೂಜೆ ನೆರವೇರಿಸ್ತಾರೆ ಸಿಎಂ ಸಿದ್ದರಾಮಯ್ಯ. ಹಾಗಾಗಿ ಅರಮನೆಯತ್ತ ಅವರು ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ. ನಾಡ ಹಬ್ಬ ದಸರೆಯಲ್ಲಿ ಜಂಬೂ ಸವಾರಿ ಮೆರವಣಿಗೆಯ ಪ್ರಮುಖ ಆಕರ್ಷಣೆ. ಆದರೆ ಅದಕ್ಕೂ ಮುನ್ನ ನಂದಿ ಧ್ವಜ ಪೂಜೆ ನೆರವೇರಿಸಲಾಗುತ್ತೆ. ಈಗಾಗಲೇ ಅದಕ್ಕಾಗಿ ಲಕ್ಷಾಂತರ ಜನ ಕಾದು ಕುಳಿತಿದ್ದಾರೆ. 40,000 ಅಧಿಕ ಆಸನ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿದೆ. ಅರಮನೆಯ ಮುಂಭಾಗ ಜಂಬೂ ಸವಾರಿಯನ್ನು ಕಣ್ತುಂಬಿಸಿಕೊಳ್ಬೇಕು ಅಂತಲೇ ದೇಶ ವಿದೇಶದಿಂದಲೂ ಕೂಡ ಜನ ಬಂದಿದ್ದಾರೆ. ಪ್ರತಿ ವರ್ಷವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ನಂದಿ ಧ್ವಜ ಪೂಜೆಗೆ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಶಿವನ ಲಾಂಛನ, ನಂದಿ ಧ್ವಜ, ವಿಜಯದಶಮಿಯ ದಿನ, ಇದಕ್ಕೆ ಮಹತ್ವವಾದಂತಹ ಸ್ಥಾನ ಇದೆ. ಹಾಗಾಗಿನೇ ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಮೈಸೂರು ದಸರೆಯ ಕುರಿತಾಗಿ ಸಾಕಷ್ಟು ವಿಚಾರವನ್ನು ತಿಳಿದುಕೊಂಡ್ವಿ. ಈಗ ನಮ್ಮ ಜೊತೆ ಲಲಿತ ಕಲಾ ಕಲಾವಿದರಾದಂತಹ ಹೇಮಾ ಮಾಲಿನಿ ಅವರು ಇದ್ದಾರೆ. ಮೇಡಮ್ ನಮಸ್ತೆ. ಮೈಸೂರು ಅರಸರ ಕೊಡುಗೆ ಒಂದ ಎರಡು ಅಪಾರವಾದಂತಹ ಕೊಡುಗೆ. ಅವರ ಆಳ್ವಿಕೆ ಸಂದರ್ಭದಲ್ಲಿ ಲಲಿತ ಕಲೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಲಾಗ್ತಾ ಇತ್ತು ಮೇಡಮ್? ನಮ್ಮ ಮೈಸೂರಿನ ಒಡೆಯರು ಸುಮಾರು 500 ವರ್ಷಗಳ ಕಾಲ ಕನ್ನಡ ರಾಜ್ಯದ ಆಳ್ವಿಕೆ ನಡೆಸಿದ್ರು ಅಂತ ನಿಮಗೆಲ್ಲ ಗೊತ್ತಿದೆ. ಅವರು ಸ್ವಭಾವತಃ ಕಲಾ ಆರಾಧಕರು, ಕಲಾಭಿಮಾನಿಗಳು ಹಾಗೂ ಕಲಾ ಪೋಷಕರಾಗಿದ್ದರು. ಸೊ ನಮ್ಮ ಕನ್ನಡ ನಾಡನ್ನು ಅವರು ಸಂಗೀತ, ಸಂಸ್ಕೃತಿ, ಕಲೆಗಳ ಬೀಡನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದವರು. ಈ ಸಮಯದಲ್ಲಿ ಒಂದು ಮಾದರಿ ಕೂಡ ಇತ್ತು ಅವರಿಗೆ, ಅದು ವಿಜಯನಗರ ಸಾಮ್ರಾಜ್ಯ. ಇತಿಹಾಸದಲ್ಲಿ ಸ್ವಲ್ಪ ಹಿಂದೆ ಹೋಗಿ ನೋಡೋಣ, ಆ ನಮ್ಮ ಸುತ್ತಮುತ್ತ ಆ ಸಮಯದಲ್ಲಿ ಏನು ನಡೀತಾ ಇತ್ತು ಅಂತ. 16ನೇ ಶತಮಾನದವರೆಗೂ ನಮ್ಮ ಮೈಸೂರು ರಾಜ್ಯಕ್ಕೆ ಸ್ವತಂತ್ರ ಸಿಕ್ಕಿರಲಿಲ್ಲ, ಅದು ಸ್ವತಂತ್ರ ರಾಜ್ಯವಾಗಿರಲಿಲ್ಲ. ಮೈಸೂರು ಅರಸರು ವಿಜಯನಗರದ ಸಾಮಂತರಾಗಿದ್ದರು. ಈ ಸಮಯದಲ್ಲಿ ವಿಜಯನಗರದಲ್ಲಿ ಸಾಮ್ರಾಜ್ಯ ವಿಜೃಂಭಣೆಯಿಂದ ನಡೀತಾ ಇತ್ತು. ಅಲ್ಲಿನ ಅರಸರು ಉತ್ತಮ ಆಡಳಿತಗಾರರು ಒಂದೇ ಅಲ್ಲದೆ ಪ್ರತಿಭೆಗೆ ಪ್ರೋತ್ಸಾಹ ಕೊಟ್ಟವರು, ಪ್ರತಿಭೆಗೆ ಆದ್ಯತೆ ಕೊಟ್ಟವರು, ಕಲೆಯ ಪೋಷಕರಾಗಿದ್ದರು. ಹೀಗಾಗಿ ನಮ್ಮ ದೇಶದಲ್ಲಿರುವ ಪ್ರತಿಭೆ ಎಲ್ಲ ವಿಜಯನಗರದಲ್ಲೇ ಸೇರಿದೆಯೇನೋ ಅನ್ನೋ ಥರ ಇತ್ತು ಆ ಸಮಯ. ಅದೊಂದೇ ಅಲ್ಲದೆ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ವಿದ್ಯೆ, ಕಲೆ, ಸಂಪತ್ತು, ಸಮೃದ್ಧಿ ತುಂಬಿ ತುಳುಕ್ತಾ ಇತ್ತು. ಸಕಲ ಗುಣ ಸಂಪನ್ನ ಅನ್ನಿಸ್ಕೊಂಡಿದ್ದ ಕೃಷ್ಣದೇವರಾಯರು ಎಂತಹ ಮಹಾರಾಜರು! ಆಡಳಿತ ಒಂದೇ ಅಲ್ಲ, ಅವರು ಸ್ವತಃ ಸಂಗೀತಗಾರರಾಗಿದ್ದರು, ಸಂಗೀತ ಪೋಷಕರಾಗಿದ್ದರು, ಸಾಹಿತಿಗಳಾಗಿದ್ದರು ಹಾಗೂ ವೀರ ಸೇನಾಪತಿ. ಎಂತಹ ಮಹಾರಾಜ! ಯುದ್ಧಗಳನ್ನು ಖುದ್ದಾಗಿ ತಾನೇ ಮುಂದೆ ನಿಂತು ಆಡ್ತಾ ಇದ್ರು. ಹಿಂದೆ ನಿಂತು ಆರ್ಡರ್ ಕೊಡ್ತಾ ಇರಲಿಲ್ಲ, ಹಾಗ ಹೋಗೋಣ ಹೀಗೆ ಹೋಗಿ ಅಂತ ಹೇಳ್ತಾ ಇರಲಿಲ್ಲ. ಆಗ ದಕ್ಕನ್ ಸಲ್ತನೇಟಿಂದ ಆಗಾಗ್ಗೆ ವೈರಿಗಳ ಅಟ್ಯಾಕ್ ನಡೀತಾನೆ ಇತ್ತು. ಆಗ ನಮ್ಮ ಕೃಷ್ಣದೇವರಾಯರು ಆ ಶತ್ರುಗಳನ್ನೆಲ್ಲ ಹೊಡೆದೋಡಿಸಿ ಬರೀ ಸಂಪತ್ತು ಸಮೃದ್ಧಿ ಒಂದೇ ಅಲ್ಲ, ತನ್ನ ಜನರಿಗೆ ನೆಮ್ಮದಿಯನ್ನು ಕೊಟ್ಟರು. ಸೊ ಎಲ್ಲಿ ನೆಮ್ಮದಿ, ಶಾಂತಿ, ನಮ್ಮ ಪ್ರತಿಭೆ ಜೊತೆ ಇರುತ್ತೋ, ಸಮೃದ್ಧಿ ಇರುತ್ತೋ, ಅಲ್ಲಿ ಪ್ರಗತಿ ತಾನಾಗೆ ಫಾಲೋ ಮಾಡುತ್ತೆ. ಸೊ ಆಗ ಏನಾಯಿತು, ವಿಜಯನಗರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ, ಪ್ರಗತಿ ಹೊಂದಿದರು ಅವರು. ಎಂತೆಂಥ ಕ್ಷೇತ್ರ! ಸಂಗೀತ, ಸಾಹಿತ್ಯ ಒಂದೇ ಅಲ್ಲ, ಮೆಡಿಸಿನ್, ಮ್ಯಾಥಮ್ಯಾಟಿಕ್ಸ್, ಆರ್ಟ್, ಆರ್ಕಿಟೆಕ್ಚರ್, ಆಸ್ಟ್ರಾನಮಿ, ಹೀಗೆ ಬೇಕಾದಷ್ಟು ವಿಷಯಗಳಲ್ಲಿ ಪರಿಣಿತಿ ಹೊಂದಿದ್ದರು ಅಲ್ಲಿಯವರು, ಆ್ಯಂಡ್ ಪ್ರಗತಿ ಪಡೆದಿದ್ದರು. ಇದನ್ನು ನಮ್ಮ ಸಾಮಂತರಾಜರೆಲ್ಲ ನೋಡ್ತಾ ಇದ್ರು. ಓ, ನಮ್ಮ ಮೈಸೂರು ಮಹಾರಾಜರಿಗೂ ಅದೇ ಆಸೆ, ಈ ವಾತಾವರಣನ, ಈ ಥರ ಅವಕಾಶನ ನಮ್ಮ ಮೈಸೂರು ಸಂಸ್ಥಾನದಲ್ಲೂ ಮಾಡಿಕೊಡಬೇಕು ನಾವು ಜನರಿಗೆ ಅನ್ನೋ ಆಸೆ ಇತ್ತು. ಈ ಕೃಷ್ಣದೇವರಾಯನ ಸಮಯದಲ್ಲೇ ನಮ್ಮ ಶಾಸ್ತ್ರೀಯ ಸಂಗೀತದ ಪಿತಾಮಹ ಅನ್ನಿಸ್ಕೊಂಡು ಪುರಂದ್ರದಾಸರಿದ್ದರು ಆ ಸಮಯದಲ್ಲಿ. ಪುರಂದ್ರದಾಸರು ಏನೆಲ್ಲ ಮಾಡಿದ್ರು ಅಂದರೆ, ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತನ ಜನಪ್ರಿಯ ಮಾಡಿದವರಲ್ಲಿ ಅವರು ಮೊದಲನೆಯವರು. ಸೊ ಅವರು ಆಗ ಏನು ಮಾಡಿದ್ರು ಅಂದರೆ, ಸಂಗೀತ ನಾವು ಆರಂಭ ಮಾಡೋಕ್ಕೆ ಪಾಠಗಳು ಬೇಕಲ್ಲ, ಆ ಆರಂಭದ ಪಾಠ, ಬಿಗಿನರ್ಸ್ ಲೆಸನ್ಸ್ ಅನ್ನೋದನ್ನು ಪುರಂದ್ರದಾಸರು ಬರೆದರು. ಅವರು ಆಗ ಬರೆದಿದ್ದ ಪಾಠನೇ ನಾವು ಈಗಲೂ ಫಾಲೋ ಮಾಡ್ತಾ ಇದ್ದೀವಿ. ಸ್ವಲ್ಪ ಮೈನರ್ ವ್ಯತ್ಯಾಸಗಳಿದೆ ಅಷ್ಟೇ. Thank you.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.